ಎಸ್ಪೆಷಲಿ ನಮ್ ಸೌತ್ ಇಂಡಿಯಾ ಅಲ್ಲಿ ಚಿತ್ರಾನ್ನ ಮಾಡದೇ ಇರೋಂತ ಮನೆನೇ ಇಲ್ಲ. ಫಸ್ಟ್ ಟೈಮ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ನಿರಂಜನ್ ಮೇಲೆ. ಒಂದ್ ಕಡೆ ಅಡಿಗೆ ಮಾಡ್ಕೊಂಡು, ಇನ್ನೊಂದ್ ಕಡೆ ಮನೆ ಕ್ಲೀನ್ ಮಾಡ್ಕೊಂಡು, ಮಿಕ್ಸಿಗೆ ಹಾಕೊಂಡು ಈ ತರ ಎಲ್ಲ ಮಾಡ್ಬೋದಾಗಿತ್ತು. ನನ್ ಗಂಡ ನಿರಂಜನ್ ದೇಶಪಾಂಡೆಗೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡ್ಲ ಅಂತಂದ್ರೆ, ಬೇಡ ಕಣೆ ಲೆಮನ್ ರೈಸ್ ಮಾಡು ಅಂತ ಹೇಳ್ತಾನೆ. ಅವೆರಡು ಒಂದೇ ಅಂತ ಅರ್ಥ ಮಾಡಿಸೋಷ್ಟರಲ್ಲಿ ಪ್ಲೇಟೇ ಖಾಲಿಯಾಗೋಗುತ್ತೆ, ಯಾಕಂದ್ರೆ ಚಿತ್ರಾನ್ನ ಮಾಡೋದ್ರಲ್ಲಿ ನನ್ನ ಎತ್ತಿದ ಕೈ. ಸೊ ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಇನ್ನು ಮುಂದೆ ವೆರೈಟಿ 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 ಆಗಿರೋ ಅಡುಗೆಗಳನ್ನ ಮಾಡಿ ತೋರಿಸ್ತೀನಿ, ಹಾಗೆ ಸೂಪರ್ ಆಗಿರೋ ಕಂಟೆಂಟ್ಗಳು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈಗ ನನ್ನ ವ್ಲಾಗ್ನ ಶುರು ಮಾಡ್ತೀನಿ. ಸೊ ಇನ್ನೊಂದು ಸಾರಿ ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾಲಿ ಚಿತ್ರಾನ್ನ ಮಾಡದೇ ಇರೋಂಥ ಮನೆನೇ ಇಲ್ಲ. ನಿಂಬೆಹಣ್ಣು ಹಾಕಿದ್ರೆ ನಿಂಬೆಹಣ್ಣು ಚಿತ್ರಾನ್ನ, ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಚಿತ್ರಾನ್ನ, ಟೊಮೆಟೊ ಹಾಕಿದ್ರೆ ಟೊಮೆಟೊ ಚಿತ್ರಾನ್ನ, ಹುಣಸೆ ಹಣ್ಣು ಹಾಕಿದ್ರೆ ಪುಳಿಯೋಗರೆ, ಅದು ಒಂಥರ ಚಿತ್ರಾನ್ನನೇ. ಈಗ ಬುದ್ಧ ಹೇಳ್ತಾರೆ ನೋಡಿ, ಸಾವಿಲ್ದರ ಮನೇಲಿ ಹೋಗ್ಬಿಟ್ಟು ಸಾಸಿವೆ ತಗೊಂಬ ಅಂತ. ಹಂಗೆ ನಮ್ಮ ಇಡೀ ಸೌತ್ ಇಂಡಿಯಾದಲ್ಲಿ ಚಿತ್ರಾನ್ನ ಮಾಡದೇ ಇರೋಂಥ ಮನೆನೇ ಇಲ್ಲ. ಅದಕ್ಕೆ ಇವತ್ತು ನಾನು ಇನ್ನೊಂಥರ ಚಿತ್ರಾನ್ನ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಇವತ್ತು ನಾನು ಮಾಡ್ತಾ ಇರೋದು ಕಾಯಿ ಹಾಲಿನ ಚಿತ್ರಾನ್ನ. ಈ ಕಾಯಿ ಹಾಲಿನ ಚಿತ್ರಾನ್ನ ಬಂದುಬಿಟ್ಟು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ಬಟ್ ನಾನು ಕೇಳಿದ್ದೆ ಅಷ್ಟೇ ಹೊರತು ನಾನು ಇವತ್ತು ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ನಿರಂಜನ್ ಮೇಲೆ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮಗೆ. ನನ್ನ ನಿರಂಜನ್ ಮದುವೆ ಫಿಕ್ಸ್ ಆದಮೇಲೆ ನಿರಂಜನ್ ಮನೆಗೆ ಊಟಕ್ಕೆ ಬಂದಿದ್ದ, ಆವಾಗ ನಾನು ಮಾಡಿದ್ದು ಕಾಯಿ ಹಾಲಿನ ಚಿತ್ರಾನ್ನ ಮತ್ತು ಶೇಂಗಾ ಚಟ್ನಿ, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಕಾಯಿ ಹಾಲಿನ ಚಿತ್ರಾನ್ನ ನಿಮಗೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಕಾಯಿ ಹಾಲು ಚಿತ್ರಾನ್ನಕ್ಕೆ ಬೇಕಾಗಿರುವ ಪದಾರ್ಥಗಳು ಕಾಯಿ ತುರಿ, ಹಾಗೆ ಅಕ್ಕಿ ನೆನೆಸಿಟ್ಟಿದ್ದೀನಿ, ಆ್ಯಂಡ್ ಎಣ್ಣೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಹಾಗೆ. ಸೊ ಈಗ ಪ್ರೊಸೀಜರ್ನ ಶುರು ಮಾಡಿಬಿಡೋಣ. ಓ ಕರೆಕ್ಟ್, ಹಾಗೆ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ. ಶೇಂಗಾ ಚಟ್ನಿಗೆ ಬೇಕಾಗಿರೋದು ಕಡಲೆಬೀಜ, ಹುಣಸೆಹಣ್ಣು, ಉಪ್ಪು, ಒಂಚೂರು, ಒಂದೇ ಒಂದು ಪೀಸು ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಇದನ್ನು ಹಾಕ್ಕೊಂಡು ಚಟ್ನಿ ಮಾಡ್ತೀನಿ ನಾನು. ಸೊ ಮೊದಲು ನಾನು ಏನು ಮಾಡ್ಕೋತೀನಿ ಅಂದರೆ ಬೆಳ್ಳುಳ್ಳಿ, ಶುಂಠಿ, ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿನೆಲ್ಲ ಪೇಸ್ಟ್ ಮಾಡ್ಕೋತೀನಿ. ಆಮೇಲೆ ನಾವು ಕಾಯಿ ತೊಗೊಂಡಿದ್ದೀವಲ್ವ, ಕಾಯಿ ಹಾಲನ್ನು ರೆಡಿ ಮಾಡ್ಕೋಬೇಕು. ಸೊ ಫಸ್ಟ್ ಇದನ್ನೆಲ್ಲ ಮಾಡ್ಕೊಂಬೋಣ, ಓಕೆನಾ? ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 4 ಬೆಳ್ಳುಳ್ಳಿ, ಒಂದು 3-4 ಹಸಿಮೆಣಸಿನ್ಕಾಯಿ, ಮತ್ತು ಒಂದು 1/2 ಶುಂಠಿ. ಸೊ ಇಷ್ಟನ್ನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಸೊ ಫಸ್ಟು ಪೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅನ್ನಕ್ಕೆ ಇಟ್ಕೊಂಬಿಡ್ತೀನಿ ನಾನು. ಸೊ ಅನ್ನಕ್ಕೆ ಅಕ್ಕಿನ ಆಲ್ರೆಡಿ ನಾನು ತೊಳೆದಿಟ್ಕೊಂಬಿಡ್ತೀನಿ. ಸೊ ನಾನು ಆಲ್ಮೋಸ್ಟ್ 1 ಗ್ಲಾಸಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೊಂಚೂರು ಕಾಯಿ ಹಾಲು, ಕಾಯಿ ಹಾಲು ರೆಡಿ ಮಾಡ್ಕೊಂಡಿದ್ವಲ್ವ, ಕಾಯಿ ಹಾಲು. ಇದನ್ನು ಎಂಡ್ ಮಾಡೋದು ಹೇಗೆ? ಆದಷ್ಟು ಬೇಗನೆ ಕೆಲಸ ಆಗುತ್ತೆ, ಏನು ತೊಂದರೆ ಇಲ್ಲ. ಆ ಕಾಯಿ ಹಾಲನ್ನ ಹಾಕೋತಾ ಇದ್ದೀನಿ. ಈ ಕಾಯಿ ಹಾಲನ್ನ ಹೇಗೆ ಮಾಡೋದು ಅಂತಂದರೆ, ತುರಿದಿಟ್ಕೊಂಡಿರೋ ಕಾಯಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಅದನ್ನು ಸೋದಿಸ್ಬಿಟ್ಟು ಹಾಲು ಬರುತ್ತಲ್ವಾ, ಅದೇ ಈ ಹಾಲು. ಆಮೇಲೆ ಅದಕ್ಕೆ ತಕ್ಕಷ್ಟು ನೀರು ಹಾಕ್ಬಿಡ್ತೀನಿ. ಈಗ ಅನ್ನ ಮಾಡ್ಕೋತಾ ಇದೀವಲ್ವಾ, ಸೊ 1 ಗ್ಲಾಸು ಅಂತಂದರೆ ನಾನು ಇವಾಗ 2 ಗ್ಲಾಸು ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಅನ್ನಕ್ಕೆ. ಆಮೇಲೆ ನನಗೆ ಯಾವುದೇ ಚಿತ್ರಾನ್ನ ಅಥವಾ ರೈಸ್ ಬಾತ್ ಏನೇ ಮಾಡೋಂಗಿದ್ರು ನನಗೆ ಅನ್ನ ಉದುರುದ್ರಾಗ ಆಗಬೇಕು. ಉದುರುದ್ರಾಗ ಆಗಬೇಕು ಅಂದರೆ ಏನು ಮಾಡಬೇಕು? ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ.
ಸೊ ಎಣ್ಣೆನ ಹಾಕಿ ಒಂದು 3 ವಿಸಿಲು ಬರೋ ಅಷ್ಟು ಕೂಗಿಸ್ಕೊಂಬಿಡೋಣ. ಈಗ ಅನ್ನಕ್ಕೆ ಇಟ್ಕೊಂಡಿದ್ದಾಯಿತು. ನೆಕ್ಸ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆದಮೇಲೆ ಒಗ್ಗರಣೆ ಇದೆಲ್ಲ ಮಾಡ್ಕೊಂಬಿಡೋಣ. ಓಕೆನಾ? ಸೊ ಪೇಸ್ಟ್ ಅಂತೂ ರೆಡಿ ಆಯಿತು. ಕುಕ್ಕರ್ ಕೂಗೋಷ್ಟಲ್ಲಿ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ನಮ್ಮ ಮನೇಲಿ ದಿನ ಎಣ್ಣೆ ಬಗ್ಗೆ ಗಲಾಟೆ ಆಗುತ್ತೆ. ಎಣ್ಣೆ ಅಂದರೆ ಕುಡಿಯೋ ಎಣ್ಣೆ ಅಲ್ಲ ರೀ, ಅಡುಗೆಗೆ ಬಳಸೋ ಎಣ್ಣೆ ಬಗ್ಗೆ. ನಿರಂಜನ್ ಇತ್ತೀಚೆಗೆ ತುಂಬ ಅಡುಗೆಗೆ ಕೋಕೋನಟ್ ಆಯಿಲ್ ಯೂಸ್ ಮಾಡು, ಕೋಕೋನಟ್ ಆಯಿಲ್ ಯೂಸ್ ಮಾಡು ಅಂತ ಸಜೆಸ್ಟ್ ಮಾಡ್ತಾ ಇದ್ದ. ಬಟ್ ನನಗೆ ಒಂದು ಸೂಪರ್ ಖತರ್ನಾಕ್ ಆಗಿರೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಕಾಲೇಜ್ ಡೇಸಲ್ಲಿ. ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ, ಅವಳು ಹೆಸರು ಹೇಳೋದು ಬೇಡ. ಅವರಮ್ಮ ನನಗೆ ವಾಂಗಿಬಾತ್ ಮಾಡಿ ಕಳಿಸ್ಕೊಟ್ಟಿದ್ರು. ಆ ವಾಂಗಿಬಾತ್ ಬಂದ್ಬಿಟ್ಟು ಪ್ಯಾರೇಟ್ ಜೂಟ್ ಎಣ್ಣೆಯಲ್ಲಿ ನನಗೆ ಏನೋ ಆ ಬಾತ್ನ ಮಾಡಿ ಕಳಿಸಿದ್ರು. ಅದನ್ನು ತಿಂದು ನೋಡಿದೆ ನೋಡಿ, ಅವತ್ತೇ ಲಾಸ್ಟು. ನಾನು ಕೋಕೋನಟ್ ಆಯಿಲ್ ಅಂತಂದ್ರೇ ಒಂಥರ ಬೇಜಾರಾಗೋಗಿದೆ, ಅವಶನಾಗೋಗಿದೆ. ಸೊ ಅವತ್ತಿಂದ ನಿಜ ಅಂತೆ ನೋಡಿದ್ರ, ಕುಕ್ಕರು ಕೂಗ್ಬಿಡ್ತು. ನನಗೆ ಅವತ್ತಿಂದ ಕೋಕೋನಟ್ ಆಯಿಲ್ನ ಅಡುಗೆಗೆ ಬಳಸೋಕ್ಕೆ ಒಂಥರ ಬೇಜಾರು. ಬಟ್ ನಿರಂಜನ ಶುರು ಮಾಡಿರೋದ್ರಿಂದ ಇನ್ಮೇಲಾದರೂ ನಾನು ಕೋಕೋನಟ್ ಆಯಿಲ್ನ ಅಡುಗೆಗೆ ಬಳಸೋದನ್ನು ಟ್ರೈ ಮಾಡ್ತೀನಿ. ನೋಡೋಣ ಹೆಂಗೆಂಗಾಗುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದು ಅಂತ. ಇನ್ನೇನು, ಕುಕ್ಕರು ಕೂಗ್ಬಿಡ್ತು. ನೆಕ್ಸ್ಟು ಒಗ್ಗರಣೆ ಪ್ರೊಸೀಜರ್ಗೆ ಹೋಗೋಣ. ಅನ್ನ ಅಂತೂ ಆಯಿತು, ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ. ಸೊ ಫಸ್ಟು ಬಾಣಲಿ ಇಟ್ಕೊಂಡು ಬಾಣಲಿಗೆ 2-3 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇದೊಂದು ಸ್ವಲ್ಪ ಬಿಸಿ ಆಗಲಿ. ಸೊ ಓಕೆ, ಈಗ ಎಣ್ಣೆ ಕಾದಿದೆ. ಈಗ ಸಾಸಿವೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಜೀರಿಗೆ ಇನ್ನೊಂಚೂರು ಹಾಕೋಣ. ಉದ್ದಿನಬೇಳೆ ಕಡಲೆಬೇಳೆ ನನಗೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ, ಕಟ್ಟು 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 ಅಂತ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಒಂಚೂರು ಹಿಂಗು ಅಡುಗೆಗೆ ತುಂಬಾ ಒಳ್ಳೆಯದು. ಸೊ ಹಿಂಗೆ ಹಾಕಿದ್ದೀನಿ. ಎಸ್, ಚಿಟಪಟ ಚಿಟಪಟ ಕೂಗಿ ಕೂಗಿ. ನನಗೆ ಆ್ಯಕ್ಚುಲಿ ಒಗ್ಗರಣೆ ಹಾಕೋದು ಅಂದರೆ ಸಿಕ್ಕಾಪಡೆ ಭಯ, ಯಾಕಂದರೆ ಆ ಸಾಸಿವೆ ಜೀರಿಗೆ ಎಲ್ಲ ಪಟ 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 ಅಂತ ಹೊಡಿಯುತ್ತಲ್ವಾ. ಸೊ ಹಾಗಾಗಿ ಅಡ್ಡ ಇಟ್ಕೊಂಡ್ಬಿಡ್ತೀನಿ ನಿಮಗೆ. ಓಕೆ, ಈಗ ಇದು ಫ್ರೈ ಆಗ್ತಾ ಇದೆ. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಅಂತಿದ್ದೀನಿ, ಚಿಲ್ಲಿ ಎಲ್ಲ ಹಾಕ್ಕೊಂಡಿದ್ನಲ್ವ, ಆ ಪೇಸ್ಟ್ನ ಈಗ ಹಾಕ್ಕೊಂಡ್ಬಿಡ್ತೀನಿ. ಅದ್ರ ಒಟ್ಟಿಗೆ ಈರುಳ್ಳಿನೂ ಹಾಕ್ಕೊಂಡ್ಬಿಡ್ತೀನಿ, ಉದ್ದುದ್ದ ಹೆಚ್ಕೊಂಡಿರೋಂಥ ಈರುಳ್ಳಿ. ಹಾಂ ಹಾಂ, ಆ ಚಿಲ್ಲಿ ಬೆಳ್ಳುಳ್ಳಿ ಕೊರಿಯಾಂಡರ್ದು ಘಮ ತುಂಬಾ ಚೆನ್ನಾಗಿದೆ. ಸೊ ಮಿಕ್ಕಿದ್ದನ್ನು ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಏನೇನು ಉಳಿಸ್ಬಾರ್ದು, ಎಲ್ಲ ಬಾಚ್ ಬಾಚ್ ಹಾಕ್ತಾ ಇರಬೇಕು. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಆ ಪೇಸ್ಟ್ ಕಂಪ್ಲೀಟಾಗಿ ಹಾಕ್ಬಿಡ್ತಾ ಇದ್ದೀನಿ. ಆವಾಗಲೇ ಏನು ಗೊತ್ತಾ, ಬೇಗ ಹಾಕಿದ್ದು ಅದು ಸಾಸಿವೆ ಜೀರಿಗೆ ಎಲ್ಲ ಕರ್ರಗಾಗ್ಬಿಡುತ್ತೆ ಅನ್ನೋ ಬಯಕೆ ಪಟ್ಟ ಅಂತ ಹಾಕ್ಬಿಟ್ಟೆ. ಸೊ ಇದು ಫ್ರೈ ಆಗ್ತಾ ಇಲ್ಲಿ, ಒಂಚೂರು ಕೈ ತೊಳ್ಕೊಂಬಂದ್ಬಿಡ್ತೀನಿ, ಇಲ್ಲಾಂತಂದರೆ ಹಿಂಗೆ ಕಣ್ಣಿಗೆ ಇಟ್ಕೊಂಡ್ಬಿಡ್ತೀನಿ. ನಾನು ಸತ್ಯನ ಸತ್ಯ ಹಾಗೆ ಹೇಳ್ತೀನಿ, ನಾನು ಇರೋ ಥರ ಹೇಳ್ತೀನಿ. ಕರ್ಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಇದು ಫಾಸ್ಟಾಗಿ ಫ್ರೈ ಆಗಬೇಕು ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಒಂಚೂರು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾವಾಗಲೂ ಅಡುಗೆ ಮಾಡಬೇಕಾರೆ, ಬೇಕಾದ್ರೆ ಲಾಸ್ಟು ಮಿಕ್ಸ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೀವು ಆಮೇಲೆ ಬೇಕಾದ್ರೆ ಹಾಕೋಬೋದು. ಬಿಕಾಸ್ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಅದನ್ನು ಕಮ್ಮಿ ಮಾಡೋಕ್ಕಂತೂ ಆಗೋಲ್ಲ, ಕಮ್ಮಿ ಇದ್ರೆ ಬೇಕಾದ್ರೆ ನಾವು ಜಾಸ್ತಿ ಹಾಕೋಬೋದು. ಸೊ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ, ಸೊ ದಟ್ ಈರುಳ್ಳಿನೂ ಬೇಗ ಫ್ರೈ ಆಗುತ್ತೆ. ಒಂದು ಲೋ ಫ್ಲೇಮ್ಗೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ. ಎಸ್, ಸೊ ಈಗ ಒಗ್ಗರಣೆ ಅಂತೂ ರೆಡಿಯಾಗಿದೆ. ಕುಕ್ಕರ್ ಪ್ರೆಷರ್ ಹೋಗಬೇಕು, ಸೊ ಹಾಗಾಗಿ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ಈಗ
ಸ್ಟೌವ್ನ ಆಫ್ ಮಾಡಿಬಿಡ್ತೀನಿ ನಾನು. ಸ್ಟೌವ್ನ ಆಫ್ ಮಾಡಿಬಿಟ್ಟು ಲಿಡ್ನ ಮುಚ್ಚಿರ್ತೀನಿ, ಇದು ಪ್ರೆಷರ್ ಹೋಗಲಿ, ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ಸೊ ಈಗ ಒಗ್ಗರಣೆ ಅಂತೂ ರೆಡಿ ಆಯಿತು, ಒಗ್ಗರಣೆ ರೆಡಿ ಆಯಿತು, ಅನ್ನ ರೆಡಿ ಆಯಿತು. ಈಗ ನನ್ನ ಫೇವ್ರೆಟ್ ಕಾಂಬಿನೇಷನ್ ಕಡಲೆಬೀಜ ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಅದು ಪ್ರೊಸೀಜರ್ ಹೇಗೆ ಏನು ಅಂತ ಹೇಳ್ತೀನಿ. ಫಸ್ಟು ಪ್ಯಾನ್ ಇಟ್ಕೊಳ್ಳಿ, ಮತ್ತು ಸ್ಟೌವ್ ಅಂಟಿಸ್ಕೊಳ್ಳಿ. ಒಂದು ಕಪ್ಪಷ್ಟು ಶೇಂಗಾ ತೊಗೋತಾ ಇದ್ದೀನಿ, ಕಡಲೆಬೀಜ, ಪೀನಟ್ಸ್. ಸೊ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಇದು ಕೆಂಪಗಾಗೋಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಂಚೂರು ಪ್ಯಾನ್ ಬಿಸಿ ಆಗಲಿ, ಬಿಸಿ ಆಗ್ದೇ ಇಟ್ಬಿಟ್ಟೆ, ಶೇಂಗಾ ಹಾಕ್ಬಿಟ್ಟೆ. ಮೊನ್ನೆ ದಸರಾ ನನಗನ್ಸಿದ್ದು ಏನಪ್ಪ ಅಂತಂದರೆ, ಈ ದೇವಿಗೆ 8 ಕೈಗಳಿದ್ದಂಗೆ ಮನೇಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೂ 8 ಕೈದಿದ್ರೆ ಎಷ್ಟು ಚೆನ್ನಾಗಿರೋದು. ಒಂದು ಕಡೆ ಅಡುಗೆ ಮಾಡಿಕೊಂಡು, ಇನ್ನೊಂದು ಕಡೆ ಮನೆ ಕ್ಲೀನ್ ಮಾಡಿಕೊಂಡು, ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ಬೋದಾಗಿತ್ತು. ಹಾಂ, ಅಂದಂಗೆ ನನ್ನ ಫಸ್ಟ್ ವ್ಲಾಗ್ ಬಂದು ನವರಾತ್ರಿ ಸ್ಪೆಷಲ್ ಆಗಿ ನವದುರ್ಗೆ ಮೇಕ್ ಓವರ್ ಕಾನ್ಸೆಪ್ಟ್ ವ್ಲಾಗ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಆ ವ್ಲಾಗ್ನ ಈ ಕೂಡಲೇ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಈಗ ಕಡಲೆಬೀಜ ಅಂತೂ, ಒಂದು ನಿಮಿಷ, ನನ್ನ ಬೆಟ್ಟ ಗುಡ್ಡ ಕಾಲ್ ಬರ್ತಿದೆ. ಅಡುಗೆ ಮಾಡ್ತಾ ಮಾಡ್ತಾ ನನ್ನ ಬೆಟ್ಟ ಗುಡ್ಡ ಕಾಲ್ಸ್ ಎಲ್ಲ ರಿಸೀವ್ ಮಾಡ್ತೀನಿ. ನಾನು ಎಷ್ಟು ಮಲ್ಟಿಟಾಸ್ಕ್, ನಾನು ಈ ಕಡೆ ಅಡುಗೆ ಮಾಡಿಕೊಂಡು ಬೆಟ್ಟ ಗುಡ್ಡ ಕೆಲಸನೂ ಮಾಡ್ತೀನಿ. ಸೊ ನನ್ನ ಗೆಸ್ಟ್ ರಿಪೀಟೆಡ್ ಗೆಸ್ಟ್ ಕಾಲ್ ಮಾಡ್ತಿದ್ದಾರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ಬೆಟ್ಟ ಗುಡ್ಡಕ್ಕೆ ಹೋಗಿಲ್ಲ ಅಂತಂದರೆ, ಈ ಕೂಡಲೇ ನಂಬರ್ ಹೇಳ್ತೀನಿ, 9448279150. ಹಲೋ, ಹಾಂ ಹೇಳಿ ನಿಶ್ಚಲ್ ಅವರೇ. ಹಾಂ, ಸೊ ಈಗ ಕಡಲೆಬೀಜ ಎಲ್ಲ ಫ್ರೈ ಆಗಿದೆ, ಈಗ ಪೇಸ್ಟ್ ಮಾಡಿ. ಹ್ಯಾಪಿ, ಒಂದು ಸ್ವಲ್ಪ ಸುಮ್ಮನೆ ಇರೋ, ಹ್ಯಾಪಿ. ಸೊ ಈಗ ಪೇಸ್ಟ್ ಮಾಡ್ಕೊಂಡಿದ್ನಲ್ವ ನಾನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದೇ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ತಣ್ಣಗಾಗಿದೆ ಅದು, ಹಾಗೆ ಆ್ಯಕ್ಚುಲಿ ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕಾಗಿ 1-2 ಏನು ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಹಾಗೆ ಒಂದೆರಡು ಪೀಸು ಈರುಳ್ಳಿ, ಸೊ ಒಂದು ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರೇ ಚೂರು ಹುಣಸೆ ಹಣ್ಣು, ಹುಣಸೆ ಪೇಸ್ಟ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು. ಸೊ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಸೊ ಶೇಂಗಾ ಚಟ್ನಿ ರೆಡಿ ಆಯಿತು, ಇದಕ್ಕೊಂಚೂರು ಒಗ್ಗರಣೆನೂ ಹಾಕೊಂಬಿಡೋಣ. ಸೊ ಈಗ ಶೇಂಗಾ ಚಟ್ನಿಗೆ ಒಗ್ಗರಣೆ ಹಾಕೊಂಬಿಡ್ತೀನಿ. ಒಗ್ಗರಣೆ ನಿಮ್ಗಳಿಗೆ ಗೊತ್ತಾಗ್ತಿದೆ, ನೀವೇ ನೋಡ್ತಾ ಇದ್ದೀರಾ, ನನಗೆ ಹೆಚ್ಚಾಗಿ ಶೇಂಗಾ ಚಟ್ನಿಗೆ ಒಗ್ಗರಣೆ ಹಾಕೋತೀನಿ. ಸೊ ಫಸ್ಟು ಸ್ಟೌವ್ ಆನ್ ಮಾಡಿಕೊಂಡೆ, ಒಂಚೂರೇ ಚೂರು ಎಣ್ಣೆ, ವೆರಿ ಲಿಟ್ಲ್. ಈ ಶೆಫ್ಗಳೆಲ್ಲ ಮಾಡ್ತಾರಲ್ವ ಹಿಂಗೆ ಹಿಂಗೆ, ಆ ಥರ ಎಲ್ಲ ಮಾಡೋಕ್ಕೆ ಆಸೆ, ಬಟ್ ಭಯ. ಬಟ್ ಅಡುಗೆ ಮಾಡ್ಬೇಕಾದ್ರೆ ನಾನು ತುಂಬ 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 ಕೈ ಸುಟ್ಕೊಳ್ಳೋದು, ಮುಖ ಸುಟ್ಕೊಳ್ಳೋದು ಎಲ್ಲ ಮಾಡ್ತೀನಿ ನಾನು, ಅದಕ್ಕೆ ಆ ಸಾಹಸಗಳೆಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಈಗ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ. ಒಗ್ಗರಣೆ ಆಯಿತು, ಇದನ್ನು ಆಫ್ ಮಾಡ್ಕೊಂಬಿಟ್ಟೆ. ಸೊ ಈ ಶೇಂಗಾ ಚಟ್ನಿನ ಈ ಬೌಲ್ಗೆ ಮಿಕ್ಸ್, ಈ ಬೌಲ್ಗೆ ತೆಗೆದ್ಕೊಂಬಿಡ್ತೀನಿ, ತೆಗೆದ್ಕೊಂಬಿಡ್ತೀನಿ. ಅರ್ಥ ಆಯಿತು ಅನಿಸುತ್ತೆ, ತೋದ್ಲುತ್ತೆ. ಸೊ ಈ ಶೇಂಗಾ ಚಟ್ನಿನ ಈಗ ಬೌಲ್ಗೆ ತಗೋತೀನಿ. ಎಸ್, ಇದಕ್ಕೊಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಹಿಂಗೆ ಕುಲ್ಕಿ 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 ಇದನ್ನು ಹಾಕ್ಕೊಂಬಿಡ್ತೀನಿ. ಸೊ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಂಬಿಡ್ತೀನಿ. ಏನು ಮಾಡ್ತೀರಿ ಕುಳ್ಳೆ? ಶೇಂಗಾ ಚಟ್ನಿ ವಿತ್ ಕಾಯಿ ಹಾಲು ಚಿತ್ರಾನ್ನ. ಕಾಯಿ ಹಾಲು ಚಿತ್ರಾನ್ನ? ಇದಕ್ಕೆ ಚೂರು ನನಗೆ ಗೊತ್ತು, ನಂಗೆ 100% ಗೊತ್ತು. ನಿನ್ನ ನೈಟಿಗೆ ಸೆಟ್ ಮಾಡಿರ್ತಾರೆ ಕ್ಯಾಮ್ರಾ, ನಾನು ಏನೂ ಕಾಣ್ತಾ ಇಲ್ಲ ಅಂತ ಗೊತ್ತು. ತಲೆ ಕಟ್ಟಾಗ್ತಾ ಇದೆಯಾ?
ಇವಾಗ ಕಾಣಿಸ್ತಾ ಇದೆಯಾ? ಹೌದು. ವೆಲ್ಕಮ್ ಟು ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು. ವಾಟಸ್ತು ನಾನು ನಿನ್ನೆ ಎರಡು ನಿಮಿಷ ಬಿಟ್ಟು ಮೂರು ಚಾಕ್ ಸತ್ತೋಗ್ತೀನಿ ಅಂತ ಕೊಡೆ ಪ್ಲೀಸ್ ಕಣೆ. ಈಗ ಕೊಟ್ಟೆ ಇರು. ಇವಾಗ ನಾನೇ ಟೆಸ್ಟ್ ಮಾಡ್ಬೇಕಿದ್ದೇನೆ ಗೊತ್ತು ತಾನೆ? ಅಯ್ಯೋ ಕತಿಯೇ. ಹೌದು. ಹಾ ಹಾ ಹಾ, ಚೆನ್ನಾಗಿ ಮಾಡ್ತಿದ್ಯಾ? ಓ ಸಾಕತ್ತಾಗಿ ಮಾಡ್ತಾ ಇದ್ದೀನಿ. ಮಾಸ್ಟರ್ ಶೆಫ್ ಅಲ್ಲಿ ಹೆಂಗ್ ಮಾಡ್ತಾರೋ ಹಂಗ್ ಮಾಡ್ತಾ ಇದ್ದೀನಿ. ಮಾಸ್ಟರ್ ಶೆಫ್ ಅಲ್ಲಿ ಮಾಡೋದು ಯಾವ ಚೆನ್ನಾಗಿರಲ್ಲ. ಯಾವ್ಯಾವ್ದೋ ಕಾಸ್ಟ್ಲಿ ಐಟಮ್ ಸುಮ್ಮನೆ ತಗೊಂಬಂದು ಪಾಪ್ರೀನ ಕೂಪ್ರೀನ ಓಪಿಗೆ ಹಂಗೆ ಎಂದು ಹೋಗ್ಬಿಡ್ತಾರೆ. ತಿನ್ನಕಾಗಂಥದ್ದು ಬೇಕು ಅದಕ್ಕೆ. ಇದು ತಿನ್ನಕಾಗುವಂಥದ್ದೇ ಮಾಡ್ತಾರೆ. ಬೊಂಬಾಟ್ ಭೋಜನ ಅಂತ ಹೇಳು. ಬೊಂಬಾಟ್ ಭೋಜನ ಸಿಹಿ ಕಹಿ ಚಂದು ಸರ್ ಹೆಂಗೆ ಮಾಡ್ತಾರೆ ಹಂಗೆ ಸೂಪರ್. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೆಂಡತಿ ಸಂತೋಷಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವಾಸನೆನೇ ಗಮ್ಮಂತ ಇದೆ. ವಾಸನೆಗೆ ಒಂದ್ಸರಿ ಹೇಳಿದ್ದೀನಿ. ವಾಸನೆ ಅಲ್ಲ, ತಿಂದಾದ್ಮೇಲೂ ಗೊತ್ತಾಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಯ್ತು ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಇಡೀ ಪ್ರಪಂಚ ಹೇಳುತ್ತೆ. ಹೌದಾ? ಒಳ್ಳೇದೇ ಅದು, ಒಳ್ಳೇದೇ ಅದು. ನಾನು ಹೇಳ್ತೀನಿ, ಇವತ್ತು ಇಡೀ ಕರ್ನಾಟಕ ಗೊತ್ತಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಜವಾಗ್ಲೂ ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ನಾನು ಡಿಸ್ಟರ್ಬ್ ಮಾಡಲ್ಲ, ನಾನು ಹೋಗ್ತೇನೆ. ಓಕೆನಾ? ಓಕೆ 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 ಬಾಯ್. ಓಕೆ ಬಾಯ್. ಸೊ ಈಗ ಪ್ರೆಷರ್ ಫುಲ್ ಕಂಪ್ಲೀಟಾಗಿ ಹೋಗಿದೆ. ಅನ್ನ ಉದ್ರುದ್ರಾಗ ಆಗಿದೆಯಾ ಇಲ್ವಾ ಅಂತ ಇವಾಗ ನೋಡಿ. ಎಣ್ಣೆ ಹಾಕಿದ್ದಕ್ಕೆ ನೋಡಿ ಏನು ಸಖತ್ತಾಗಿ ಉದ್ರುದ್ರಾಗಿ ಪಳ 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 ಅಂತ ಹೊಳಿತಾ ಇದೆ. ಸೊ ಈಗ ಈ ಗೊಜ್ಜಿದೆಯಲ್ವಾ, ಈ ಗೊಜ್ಜಿಗೆ ಅನ್ನನ ಮಿಕ್ಸ್ ಮಾಡ್ಕೋತೀನಿ. ನೋಡೋಣ, ಮಿಕ್ಸ್ ಮಾಡ್ಕೋತಾ ಇನ್ನೂ ಅನ್ನ ಬೇಕು ಅಂತಂದರೆ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ಏನೇ ರೈಸ್ ಬಾತ್ ಮಾಡಿದ್ರು ಅನ್ನ ಉದ್ರುದ್ರಾಗಿದ್ರೇ ಅದು ಟೇಸ್ಟ್ ಜಾಸ್ತಿ. ಸೊ ನನ್ನ ಅನ್ನ ಫುಲ್ ಉದ್ರುದ್ರಾಗಿದೆ. ಐ ಥಿಂಕ್ ಇನ್ನೊಂಚೂರು ಅನ್ನನ ನಾನು ಆ್ಯಡ್ ಮಾಡ್ಕೋಬೋದು. ಸೊ ಉಪ್ಪು ಆಲ್ರೆಡಿ ಒಂಚೂರು ಹಾಕಿದ್ದೀನಿ. ಇಫ್ ಇನ್ ಕೇಸ್ ನನಗೇನಾದರೂ ಮತ್ತೆ ಬೇಕು ಅಂತಂದರೆ ಆ್ಯಡ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡೋದು ಇನ್ನೂ ಟೇಸ್ಟ್ ಜಾಸ್ತಿ. ಬಟ್ ಸಿಕ್ಕಾಪಟ್ಟೆ ಬಿಸಿ ಇದೆಯಲ್ವಾ, ಅದಕ್ಕೆ ನಾನು ಸೌಟಲ್ಲೇ ಮಿಕ್ಸ್ ಮಾಡ್ಕೋತೀನಿ. ಆಹಾ, ಗಮ ಗಮ. ಬಟ್ ಎನಿ ಡೇ ಎನಿ ಟೈಮ್ ಚಿತ್ರಾನ್ನ ಕೊಟ್ಟರು ಯಾವಾಗ ಕೊಟ್ಟರು ನಾನು ತಿಂತೀನಿ. ಚಿತ್ರಾನ್ನ ಮೊಸರನ್ನ ಈಸ್ ಮೈ ಫೇವ್ರೆಟ್. ಇದಕ್ಕೊಂಚೂರು ಕಾಯಿ ತುರಿ ಹಾಕೋಣ. ಇದಕ್ಕೊಂಚೂರು ಕಾಯಿ ತುರಿ. ನಮ್ಮನೇಲಿ ಯಾರೇ ಬಂದರು, ಎಷ್ಟೊತ್ತಿಗೆ ಬಂದರೂ ನಾನು ಪಟ್ ಅಂತ ಮಾಡಿಕೊಡೋದು ಅಂದರೆ ರೈಸ್ ಬಾತ್ಗಳು. ಎನಿ ರೈಸ್ ಬಾತ್, ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ಬಾತ್, ವಾಂಗಿ ಬಾತ್, ಎಲ್ಲ ಬಾತ್ಗಳೂ ಚೆನ್ನಾಗಿ ಮಾಡ್ತೀನಿ. ಸೊ ಇವತ್ತು ಕೋಕೋನಟ್ ಮಿಲ್ಕಿನ ರೈಸ್ ಮಾಡಿದ್ದೀನಿ. ಸೊ ಸ್ವಲ್ಪ ಆ್ಯಕ್ಚುಲಿ ಟೇಸ್ಟ್ ಮಾಡ್ತೀನಿ. ಏನು ಗೊತ್ತಾ, ಉಪ್ಪೇನಾದರೂ ಕಮ್ಮಿ ಇದ್ದರೆ ಹಾಕೋಬೋದು ಅಂತ. ಉಪ್ಪನ್ನು ಕರೆಕ್ಟಾಗಿ ಹಾಕಿದ್ದೀನಿ ನಾನು. ಸಕ್ಕತ್ತಲ್ವಾ ನಾನು, ಸೂಪರ್ ಅಲ್ವಾ ನಾನು? ನನ್ನ ಗಂಡ ತುಂಬ ಹೊತ್ತಿಂದ ಹೊಟ್ಟೆ ಹಸು ಅಂತಿದ್ದ. ಸೊ ಅವನಿಗೆ ಫಸ್ಟು ಸರ್ವ್ ಮಾಡಿಬಿಡ್ತೀನಿ. ಸೊ ಸರ್ವ್ ಮಾಡಬೇಕಂದ್ರೆ ಫುಲ್ಲು ಮಾಸ್ಟರ್ ಶೆಫಲ್ಲೆಲ್ಲ ಫುಲ್ ಡಿಸೈನ್ ಎಲ್ಲ ಮಾಡ್ಕೊಡ್ತಾರಲ್ವಾ, ಆ ಥರ ನಾನು ಅದು ಡಿಸೈನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡುವ. ಎಸ್ ಗ ಶೇಂಗೋ ಚಟ್ನಿ. ಓಕೆ, ಸೊ ಶೇಂಗಾ ಚಟ್ನಿ ಮತ್ತು ಕಾಯಿ ಹಾಲಿನ ಚಿತ್ರಾನ್ನ ರೆಡಿ ಆಗಿದೆ. ನನ್ನ ಗಂಡನಿಗೆ ಈಗ ಟೇಸ್ಟ್ ಮಾಡಿಸುವಂಥ ಸಮಯ. ಮಿಸ್ಟರ್ ನಿರಂಜನ್ ದೇಶಪಾಂಡೆ. ಪಾಂಡೆ, ಹೊಟ್ಟೆ ಹಸಿವು ಅಂತಿದ್ದಲ್ಲ, ಸರಿ ತಗೋಪ್ಪ. ಅಬ್ಬಬ್ಬಬ್ಬಬ್ಬ, ಏನೇ ಒಳ್ಳೆ ಹೋಟ್ಲಲ್ಲಿ ಮಾಡ್ದಂಗೆ ಮಾಡಿದ್ದಲ್ಲೇ. ಮಾಸ್ಟರ್ ಶೆಫ್ ಮಾಡ್ದಂಗೆ ಹೋಟ್ಲಲ್ಲ. ಬೊಂಬಾಟ್ ಭೋಜನ, ಕನ್ನಡ ಪ್ರಮೋಟ್ ಮಾಡಿ ಫಸ್ಟು. ಬೊಂಬಾಟ್ ಭೋಜನ, ಯಾವ ಮಾಸ್ಟರ್ ಶೆಫ್? ವೆರಿ ನೈಸ್. ಏನಿದು ಅದು ಹೆಸರೇ ಮಾಡ್ತಾರೆ ನನಗೆ.
ಕಾಯಿ ಹಾಲಿನ ಚಿತ್ರಾನ್ನ. ಕಾಯಿ ಹಾಲಿನ ಚಿತ್ರಾನ್ನ ಯಾ. ಕೋಕೋನಟ್ ರೈಸ್. ಕೋಕೋನಟ್ ರೈಸ್ ವಿತ್ ಪೀನಟ್ ಚಟ್ನಿ. ಪೀನಟ್ ಯಾ, ಶೇಂಗಾ ಚಟ್ನಿ. ಓಕೆ, ತಿನ್ಲಾ? ಆಯ್ತಮ್ಮ, ಬ್ರಹ್ಮಾರ್ಪಣ ಮಸ್ತು. ಜನ ಕಾಯ್ತಿದ್ದಾರೆ. ಹೆಂಗಿದೆ, ನಿಜ ಹೇಳು. ಇನ್ನೊಂದು ಸ್ಪೂನ್ ತಿಂತೀನಿ. ಸರಿ, ಕೊಡೋದು ಕೊಟ್ಟಿದ್ದೆ ಹಸ್ವಾ ಇದೆ ಇಷ್ಟೇ. ಅದು ಯಾಕಂದ್ರೆ ಈ ಹೋಟ್ಲಿಗೆಲ್ಲ ಹೋದಾಗ ಇಷ್ಟಿಷ್ಟೇ ಕೊಡ್ತಾರಲ್ವ, ಫುಲ್ ಸ್ಟೈಲ್ ಆಗಿ. ಇಷ್ಟಿಷ್ಟೇ ಹೋಟ್ಲ ಅಲ್ಲ ಇದು ಮನೆ. ಅಲ್ಲ, ಇದನ್ನ ತಿನ್ನಮ್ಮ, ಇನ್ನೂ ಇದೆ ಬಾಂಡ್ಲಿ. ಬಾಂಡ್ಲಿ ನಿನಗೆ ಇದೆ. ನಿಜವಾಗ್ಲೂ ಚೆನ್ನಾಗಿ, ನಿಜವಾಗ್ಲೂ ಚೆನ್ನಾಗಿದ್ಯಾ? ಬೊಂಬಾಟಾಗಿದ್ಯಾ? ಹೇಳಿದೀನಿ, ಎಲ್ಲ ಹೇಳಿದೀನಿ. ಏ ಹೇಳು ಕರೆಕ್ಟ್ ಆಗಿ. ನನ್ನ ಎಕ್ಸ್ಪ್ರೆಷನ್ ಸೇಸ್ ಅ ಲಾಟ್. ನನಗೆ ಏನು ಹೇಳ್ತಾರೆ ಗೊತ್ತಾ, ಬಾಯಿ ಮಾತಿಗಿಂತ ಮೌನ ಜಾಸ್ತಿ ಮಾತಾಡುತ್ತೆ. ಇಲ್ಲ, ನನಗೆ ಬಾಯಲ್ಲೇ ಬೇಕು. ತುಂಬ ಚೆನ್ನಾಗಿದೆ ಈ ಕಾಯಿ ಹಾಲ್ದೇನೋ ಒಂಥರ ಬೇರೆನೇ ಟೇಸ್ಟ್ ಇದೆ. ಆ್ಯಂಡ್ ಕಾಯಿ ಚಟ್ನಿ ಅಲ್ಲ ಇದು, ಶೇಂಗಾ ಚಟ್ನಿ. ಗೊತ್ತಾಗ್ತಾ ಇದೆ, ಬಾಯಲ್ಲಿ ಹಂಗೆ ಅಂದು ಕಚ್ತಾ ಇದ್ರೆ ಒಂಥರ ಕಣ್ಣು ಮೆದ್ಲಲ್ಲೆಲ್ಲ ಕಳ್ಳೆಕಾಯೆಲ್ಲ ಬರ್ತಾ ಇದೆ ಒಂಥರ ಬಿಟ್ಟ ಬಿಡೆ. ಸೊ ಕಳ್ಳೆಕಾಯ್ ಬೀಜದ ಒಂದು ಎಸೆನ್ಸ್ ಏನಿದೆ, ಸರಿಗೆ ತಲೆಗೆ ಸ್ಟ್ರೈಕ್ ಆಗ್ತಾರೆ, ರಪ್ಪ ಅಂತ ಹೊಡಿತದೆ. ಬಟ್ ಇಲ್ಲ, ನಿಜವಾಗ ಚೆನ್ನಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾರ್ಮಲ್ ಚಟ್ನಿಗಿಂತ ಚೆನ್ನಾಗಿದೆ ಚಿನ್ನ. ಇದು ಏನು, ಇದು ನಾರ್ಮಲ್ ಚಟ್ನಿನೇ ಅಲ್ಲ, ಬಟ್ ಕಡಲೆಕಾಯಿ ಕಾಯ್ದ ಮಾಡ್ತೀವಲ್ಲ ಯೂಶಲಿ. ಕಾಯಿ ಶೇಂಗಾ ತುಂಬಾ ಜನ ಮಾಡ್ತಾರೆ, ಬಟ್ ನನಗೆ ಶೇಂಗಾ ಇಸ್ ಫೇವರೇಟ್. ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ ಇದರ ಕಾಂಬಿನೇಷನ್. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ತಟ್ಟೆ ನೋಡಿದ ತಕ್ಷಣ ಊಟ ಎಷ್ಟು ಇಷ್ಟ ಆಗುತ್ತೋ ಇಂಟ್ರೆಸ್ಟಿಂಗ್ ಅನ್ಸುತ್ತೋ, ಅದಕ್ಕಿಂತ ಇಂಟ್ರೆಸ್ಟಿಂಗ್ ಫಸ್ಟ್ ಆರಿಸ್ಬಿಟ್ಟು ಮೆಣಸಿನ್ಕಾಯಿ ತೆಗಿಬೇಕು ನಾನು. ಯಾಕೆಂದ್ರೆ ನಾನು ಮೆಣಸಿನ್ಕಾಯಿ ಇದ್ದುಬಿಟ್ರೆ ನನಗೆ ಮೆಂಟ್ಲಾಗ್ಬಿಡ್ತೀನಿ ನಾನು. ಯಾಕೆಂದ್ರೆ ನನಗೆ ಅದು ನೋಡ್ತಾ ಇದ್ದಂಗೆ ಮನಸ್ಸಲ್ಲೇ ಖಾರ ಆಗಿ ಇಲ್ಲೆಲ್ಲ ಬೇರೆ ಸ್ಟಾರ್ಟ್ ಆಗ್ಬಿಡ್ತೀನಿ. ಇಲ್ಲಿ ತಲೆಯಲ್ಲಿ ಮೆದ್ಲಿಂದ ಇಲ್ಲೆಲ್ಲ ತಲೆಯಲ್ಲ ನೀರು ಬಂದ್ಬಿಡುತ್ತೆ ನನಗೆ. ಬಟ್ ಏನು ಅಂದ್ರೆ ಖುಷಿ ಅಂದೆ, ಮೆಣಸಿನ್ಕಾಯಿ ಹಾಕಿಲ್ಲ. ಹಾಕಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ, ನನಗೆ ಗೊತ್ತು ನೀನು ತಿನ್ನೋದಿಲ್ಲ ಅಂತ. ನಿಮಗೂ ಅಷ್ಟೇ ಫ್ರೆಂಡ್ಸ್, ಯಾರಿಗೆಲ್ಲ ಮೆಣಸಿನ್ಕಾಯಿ ನೋಡಿದೆ ಅಂತ ತಲೆ ರಪ್ ಅನ್ನುತ್ತೆ, ಮೆದ್ಲು ಕೊಡ್ದಂಗೆ ಆಗುತ್ತೆ, ಯಾರಿಗೆ ಮೆಣಸಿನ್ಕಾಯಿ ಅಂದ್ರೆ ಆಗಲ್ಲ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ. ಚಿನ್ನಾ, ರೈಟ್ ಕಣ್ಣು ಉಡಿತಾ ಇದೆ, ಈ ವಿಡಿಯೋ ಸಖತ್ತಾಗಿ ಬರುತ್ತೆ. ಹೌದಾ? ಮಿನಿಮಮ್ 5 million. ಹರ್ಕೆಯಿಂದ ಹಂಗೆ ಆಗ್ಲಿ, ಒಟ್ನಲ್ಲಿ ಅಮೇಜಿಂಗ್ ಆಗಿದೆ ಅಡುಗೆ. ನನ್ನ ಹೆಂಡತಿ ಮಾಡಿದಾಳೆ ಅಂತಲ್ಲ, ಯಾಕಂದ್ರೆ ಇನ್ನು ಕಂಟಿನ್ಯೂಸ್ ಆಗಿ ಇವಳು ಚಾನಲಲ್ಲಿ ಒಂದಷ್ಟು ಅಡುಗೆ ಮಾಡ್ತೀನಿ ಅಂತ ಹೇಳಿದಾಳೆ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಚೆನ್ನಾಗಿ ಏನು ಗೊತ್ತ, ನಾರ್ಮಲ್ ಆಗಿರ್ಬೇಕು, ನ್ಯಾಚುರಲ್ ಆಗಿರ್ಬೇಕಂದ. ಅಕಸ್ಮಾತ್ ಏನಾದ್ರು ಸುಮ್ಮ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಸರಿ ಮಾಡೋದು ಹೇಗೆ ಅಂತ ನೀವು ಹೇಳ್ಬೇಕು. ಬಟ್ ಇದು ಕೋಕೋನಟ್ ರೈಸ್ ಕಾಯಿ ಹಾಲು ಚಿತ್ರಾನ್ನ ತುಂಬ ಚೆನ್ನಾಗಾಗಿದೆ, ತಿಂದು ನನಗೆ ಸಖತ್ ಅನ್ನಿಸ್ತಾ ಇದೆ. ಸೊ ಚಂದ್ರು ಸರ್, ನಿಮ್ಮ ಸಿಗ್ನೇಚರ್ ಅಲ್ಲಿ ಹೇಳ್ತೀನಿ, ತಿಂದವರೆಲ್ಲ ಹೇಳೋದು ಒಂದೇ ಮಾತು, ನೀವು ಕೂಡ ಮನೇಲಿ ಅಡುಗೆ ಮಾಡ್ಕೊಳ್ಳಿ. ನೋಡಿ, ಎರಡೆರಡು ಚಾನಲ್ ಮಿಕ್ಸ್ ಮಾಡ್ತೀನಿ, ನೀವು ಅಷ್ಟೇ ಮನೇಲಿ ಅಡುಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಉಣ್ಕೊಳ್ಳಿ, ಉಣ್ಕೊಳ್ಳಿ. ಸೊ ನನ್ನ ಗಂಡನಿಗಂತೂ ಕಾಯಿ ಹಾಲಿನ ಚಿತ್ರಾನ್ನ ತುಂಬಾ ಇಷ್ಟ ಆಯಿತು. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ನಿಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಅಥವಾ ನಿಮ್ಮ ತಾಯಿ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಏನಾದರೂ ರೆಸಿಪೀಸ್ ಏನಾದರೂ ಮಾಡೋ ಥರ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸಿ ಯು, ಟಾಟಾ, ಬಾಯ್ ಬಾಯ್.